ಚಾವಿಗೆ ಮಾಡಿ ಮರ್ರಿ ಅಂದ್ ನಮಗ್ ಬಾರಿ ಜನ ಬಂದ್ ಬರೋದ್ ಬಾಯಿಲೆ ತಗಂತೀವಿ ಹುಡ್ ಮುಕೊಂಡ್ಬಿಡಿ ಮನೆಗೆ ಹೋಗ್ಕಂಡ್ರಿ. ಈ ಹೆಣ್ಮಕ್ಳಿಗೆ ಶಿಟ್ ಬಂದೈತೆ ಅಂತ ತಿಳ್ಕೊಬೇಕಾದ್ರೆ ಮಗ ಮಾರಿ ಏನೋ ನೋಡೋದ್ ಬೇಕಾಗಿಲ್ಲ. ಅಡಿಗೆ ಮನೆ ಕಡೆ ಸ್ವಲ್ಪ ಕಿವಿ ಕೊಟ್ಟು ಕೇಳಿದ್ರೆ ಸಾಕಲ್ಲಿ ಬಾಂಡ್ಯ ಸಮಳಗಳು ಕುಣಿತಿರ್ತಾವ ಜನ್ 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 ಅಂತ. ಅವಾಗ ಅಕ್ಕಗೆ ಶೀತ ಬಂದಿದೆ ಅಂತ ತಿಳ್ಕೊಬೇಕು. ನಮ್ಮಅಪ್ಪ ನಮ್ಮವನ್ನ ಸಮಾಧಾನ ಮಾಡ್ಬೇಕಂತ ಒಳಗ ಕಾಲು ಇಟ್ಟು ಅಡಿಗೆ ಮನೆಯಾಕ ಆ ಕಡೆಯಿಂದ ಒಂದ್ ಚೆರಿಗೆ ಬಂದು ಎದುಗೆ ಬಿದ್ದು ತುರಿಸ್ಕೊಂತ ಹೋತು ನಮ್ಮವನ್ನ ಸಮಾಧಾನ ಮಾಡ್ಕೊಂತ ನಿಂತ್ಕೊಂಡು ಪ್ರಿಯ ಆಕಾಶದಲ್ಲಿರುವ ಚುಕ್ಕಿ ಚಂದ್ರನ ಭೂಮಿಕೆ ಮಾಡಲೆ ಪ್ರಿಯೇ ನಿನಗಾಗಿ ತಾಜು ಮಲಕಟ್ಟಲಿ. ನಮ್ಮವ್ ಏನ್ ಅನ್ಬೇಕ ಮಲ್ಲ ಅವತ್ ಮಲ್ಲ ಮೊನ್ನೆ ಧರ್ಮಸ್ಥಳದ ಗೋಪ್ನಾಥ ಸಾವಿರ ರೂಪಾಯಿ ಕಟ್ಟಬೇಕ ಮೊದಲು ಅದನ್ನ ಕಟ್ಟು. ಹಿಂಗ ಒಂದು ದೊಡ್ಡ ಕಾರ್ಯಕ್ರಮದೊಳಗ ಸ್ವಾಮಿಗಳು ಕೇಳಕತ್ತಿದ್ರು ಹೆಣ್ತೀರ್ ಕೈಯಾಗ ಯಾರ್ಯಾರ್ಗ ಬಡಿಸ್ಕೊಂಡ್ರಿ ಕೈ ಹತ್ರಪ್ಪ ಅಧಿಕಾರಿ ಇಲಾಖೆ ಅಂದ್ರೆ ಯಾವತ್ತು ಇದ್ರು ಸತ್ಯನ ಹೆಣ್ತಿ ಕೈಯಾಗ ಯಾರ್ಯಾರು ಬಡಿಸ್ಕೊಂಡ್ರಿ ಕೈ ಹತ್ರ ಅಂದ್ರು ಎಲ್ಲರೂ ಕೈ ಎತ್ತಿದ್ರು. ಲಾಸ್ಟ್ ಒಂದು ಹುಲಿ ಕುಂತಿತ್ತು ಕೈ ಎತ್ತ ಸ್ವಾಮಿಗಳು ಹೇಳಿದ್ರು ಎಲ್ಲರಿಗೂ ನೋಡ್ರಿ ನೀವೆಲ್ಲ ಹೆಂಡತಿ ಕೈಯಾರು ಬಡ್ಸ್ಕೊಂಡ್ ಬಂದಿರಿ ಅವ ಮಾತ್ರ ಹೆಂಡತಿ ಕೈಯಾಗ ಬಡ್ಸ್ಕೊಂಡ್ ಬಂದಿಲ್ಲ ನಿಜವಾದ ಹುಲಿ ಅಂದ್ರೆ ಅವನ ಅವನು ಅವ ಕಡೆ ಹೋಗಿ ಮಾತಾಡಿಸಿದ್ರ ಹ ನೀನಪ್ಪ ಹುಲಿ ಅಂದ್ರ ನೀನ ಹುಲಿ ಅಂದ್ರೆ ಹೆಂಡತಿ ಕೈಯಾಗ ಬಡ್ಸ್ಕೊಂಡಿಲ್ಲ ಅವ ಏನಾನು ಬಂದ್ರಿ ಯಾವ ಹುಲಿ ಎರಡು ಕೈ ಎತ್ತಾಕ್ ಬರ್ಲ ಅಂತ ಬಡ್ದು ಕಳ್ಸಲ್ಲ ತವರ ಮನೆಗೆ ಹೊಟ್ಟಿಲ್ಲ ಗಂಡನ ಮನೆಗೆ ಹೊಟ್ಟಿಲ್ಲ ಬಗ್ಗೆ ಯಾಕೆ ಗಂಡನ ಮನೆಗೆ ಹೋಗ್ಬೇಕಂದ್ರ ಎಲ್ರೂ ನಿಂತ್ಕೊಂಡಿದ್ರು ಓಣಿ ಮಂದಿ ಎಲ್ಲ ನಿಂತ್ಕೊಂಡಿದ್ರು ಎಲ್ಲರೂ ಸಮಾಧಾನ ಮಾಡಿದ್ರು ಒಳಕತ್ತಿದ್ಲು ಬಹಳ ಒಳಕತ್ತಿದ್ಲು ಕಾರ್ ಏನ್ ಹಚ್ಚಿದ್ಲು ಮುಂದಕ್ಕೋತು ಕಾರ್ ಟರ್ನ್ ಆಗ್ಬೇಕು ಅಡೆ ಕೇಳಿದ್ ಓಡಿ 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 ಬಂದ ಮನೆ ಕಡೆ ಬಾಜು ಮನೆ ಸುತ್ತಲಂತ ಅವ್ರು ಹೇಳಿದ್ಲು ನೋಡ ನೋಡ ಶಾಂತವ್ವ ನಿನ್ನ ಮಗಳು ನೀನು ಬಿಟ್ಟು ಹೋಗಕ್ಕ ಮನ್ಸಿಲ್ ನೋಡು ಅಲ್ಲಿಂದ ಓಡಿ ಬಂದಳ ಈಗ ಬಂದಿದ್ದ ಬಂದಿದ್ದು ಸೀದಾ ಬೆಡ್ರೂಮ್ನಾಗ ಓಡಿಯವ್ರು ಬೆಡ್ರೂಮ್ ಮೇಲೆ ಓಡೋದ್ರಿ ಅವ್ರ ಹೋಗಿ ಕೇಳಿದ್ರು ಯಾಕೆ ಅವ್ವ ನಾನು ಬಿಟ್ಟು ಹೋಗಕ್ ಮನಸ್ಸು ಆಗ್ಲಿಲ್ಲ ಏ ಹಂಗೇನಿಲ್ಲವ ಚಾರ್ಜರ್ ಬಿಟ್ಟು ಹೋಗಿ ನಾಳೆ ತಗೊಂಡ್ ಹೋಗಕ್ ಬಂದಿನಿ ಚಾರ್ಜರ್ ಓಡಿ ಬಂದ ನಾನು ಫಸ್ಟ್ ಪಿ ಯು ಸಿ ಇದ್ದಾಗ ಸೇಮ್ ನನ್ ಕಲರ್ ಐತೆ ಗೌರ್ಮೆಂಟ್ ಕಲರ್ ಒಂದ್ ಹುಡುಗಿ ಪ್ರಪೋಸ್ ಮಾಡಕ್ಕಲ್ವ ನಮ್ಮ ತರ ಗೌರ್ಮೆಂಟ್ ಕಲರ್ ಒಂದ್ ಹುಡುಗಿ ಪ್ರಪೋಸ್ ಮಾಡಕ್ ಹೋಗಿದ್ರಿ ನಮ್ ದೋಸ್ತ ಎರಡು ರೂಪಾಯಿ ಒಣಗಿದ್ ಗುಲಾಬಿ ಕೊಡ್ಸಿದ್ರು ಹೋಗಿ ನಿಂತ್ಕೊಂಡು ಹೀಗೆ ಹೊಡಿದ ಹೃದಯ ಇದ್ದಿದ್ದ ಪ್ರೀತಿಸಲೇ ಹೃದಯ ಹೊಡೆದ ಹೋಗೋರಿಗೆ ಪ್ರೀತಿಸಿಲ್ಲ ಹುಡಿ ಬಹಳ ಖುಷಿ ಆದ್ಲು ಎರಡು ರೂಪಾಯಿ ಗುಲಾಬಿ ಯಾಕೆ ಕೊಡ್ಬೇಕಾರಿ ಪುಕ್ಷೆಟ ಬಂದ ಇಸ್ಕೊಳ್ಳ ಕೈಯಾಗ ಪ್ರಿಯಕರ ಒಂದು ಖುಷಿ ಆದ್ ನೋಡಿ ಜೀವಿತ ನಿಂತ ಪ್ರಿಯಕರ ಅರಿದು ಹೋದ ಚಪ್ಪಲಿಯಿಂದ ಹೊಡೆಯಲೆ ಚಪ್ಪಲಿ ಅರಿದು ಹೋಗೋವರಿಗೆ ಹೊಡೆಯಲೆ ಎಂದಕ್ಕೆ ತೆರಿ ನೋಡಿದ ಮಕ್ಕಳು ಕಂಪೌಂಡಾರ ದೋಸ್ತರು ಒಬ್ಬರು ಒಂದು ಸುದ್ದಿ ಒಬ್ಬ ಬಂದ ಅಣ್ಣ ನಾನು ಬಾಳು ಬಡವದೀನಿ ಫೆಬ್ರವರಿ 14ನೇ ತಾರೀಕಿಗೆ ನನ್ನ ಲವರಿಗೆ ಒಂದು ಗಿಫ್ಟ್ ಕೊಡ್ಬೇಕಂತ ಮಾಡಿ ನೀ ಏನು ಕೊಡಲಿ ಅಂತ ನೀನೇನು ಕೊಡ್ಬೇಕಂತ ಮಾಡಿ ತಮ್ಮ ಅಂದೆ ನಾನು ಉಂಗ್ರ ಕೊಡ್ಬೇಕಂತ ಮಾಡಿ ತಮ್ಮ ಅಂತ ಉಂಗ್ರ ಕೊಡೋದು ಬೇಡಲೆ ತಮ್ಮ ಎಮ್ ಆರ್ ಎಫ್ ತಯಾರು ಕೊಡು ಊರಾಗಕ್ಕೆ ಅಡ್ಡಾಡ್ತಾಳ ಅಂತ ಇಲ್ಲ ನಾನು ಭಾಳ ಬಡವರು ಇದ್ದೀವಿ ಕಡಿಮೆ ರೇಟ್ನಾಗ ಇರ್ಬೇಕು ದಿನ ಯೂಸ್ ಆಗ್ಬೇಕು ಅಂತ ಒಂದು ಗಿಫ್ಟ್ ಇದ್ರು ಹೇಳೋಣ ಕಡಿಮೆ ರೇಟ್ನಾಗ ದಿನ ಯೂಸ್ ಆಗ್ಬೇಕಂದ್ರ ತಮ್ಮ 5 ರೂಪಾಯಿ ಕೊಟ್ಟು ಪ್ಲಾಸ್ಟಿಕ್ ಚಂಪ್ ಕೊಡ್ತೀನಿ ದಿನ ಯೂಸ್ ಆಗುತ್ತೆ ಕೊಡ್ನಾದ್ ಅದನ್ನ ಕೊಡ್ಸಿ ಪ್ಲಾಸ್ಟಿಕ್ ಚಂಪ್ ಈಗ ಕೆಲವು ಚಿತ್ರನಟರ ದುನಿಯನ್ ಕರಣಿ ನಿಮ್ ಮುಂದೆ ತರ್ತಾ ಇದ್ರಿ ಸರಿಯಾದ್ರೆ ಚಪ್ಪಲಿ ಹೊಡೀರಿ ಈಗೆಲ್ಲ ದಡಪರ ಈಗ ಹೊಡೆದು ಬಿಡ್ತೀರಿ ಆಮೇಲೆ ಕೇಳಿ ಕೇಳಿ ಹೊಡೆಸ್ಕೋಬೇಕು ಚಪ್ಪಲಿ ಏನ್ರಿ ಅವ ಸರಿಯಾಗಿದ್ರೆ ಚಪ್ಪಲಿ ಹೊಡ್ರಿ ಇಲ್ಲಂದ್ರೆ ಏನ್ ಹಾಕಿ ಬಿಡಿ ಏ ಪಾಪಿ ಅವೇ ಎಲ್ಲಿ ಕುಂದ್ರವ ಕುಂದ್ರ ಇಲ್ಲ ಎಲ್ಲಿ ಬಿಡ್ರಿ ಅಕ್ಕನ ಬಟ್ಟೆ ಹೊಲಸ ಬೇಡ ಕುಂದ್ರಬಾಡಿ ಏನೋ ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿದ್ರೆ ಅವರ ಒಂದು ತಿಳಿಯಿರ್ತೇವೆ ನಿಮ್ಮಂತ ತರ್ತಾ ಇದ್ದೀನಿ ಯಾಕಪ್ಪ ಯಾಕಪ್ಪ ಏನ್ ಆಯ್ತು ನೋಡಯ್ಯ ಕಾಯ್ಕೋಬೇಕಿಲ್ಲ ಅಂತ ಕೈ ಕೆಸರಿದ್ರೆ ಬಾಯ್ ಬಿಟ್ಟಿ ನೋಡಯ್ಯ ಒಟ್ಟಿನ ಜನಗಳು ನಿನಗೆ ಕೋಸ ಬರ್ಬೋದು ಆದ್ರೆ ಭೂಮಿ ತಾಯಿ ಇದ್ದಲ್ಲ ಭೂಮಿ ತಾಯಿ ನಮ್ದವ್ರ ಯಾವತ್ತು ಯಾವತ್ತು ಕೈ ಬಿಟ್ಟವಳೆಲ್ಲ ಇದೆಲ್ಲ ನೋಡ್ತಾ ಇದ್ರೆ ಪೂರ್ವಜಲ್ಲ ಬಿಟ್ಟೆ ಬಲಾಸ್ತಿ ಬಿಡೆಲ್ಲ ನೋಡುವಂತ ಸೌಭಾಗ್ಯದಲ್ಲಿ ತೋರಿಸಿದ್ರು ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಕರ್ನಾಟಕ ಒಂದೇ ಬಂದ್ರು ನೋಡಪ್ಪ ಅಕ್ಷತೆಗೆ ಹಾಕಿ ಚೆನ್ನಾಗಿ ಬಂದು ಮಕ್ಕಳಿಗೆ ಆಶೀರ್ವಾದ ಮಾಡಿ ಮತ್ತೆ ತುಂಬಾ ಊಟ ಮಾಡ್ಕೊಂಡು ನಿಮ್ ಮನೆಗೆ ಹೋದ್ರೆ ತುಂಬಾ ಸಂತೋಷ ಆ ಮುಯ್ಯ ಮಾತ್ರ ನಮ್ಮ ಹೆಸರಲ್ಲೇ ಬರ್ಸಿ ಇವ್ರ ಹತ್ರ ಇರುತ್ತೆ ಬುಕ್ಕ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಕರ್ನಾಟಕ ಒಂದೇ ಬಂದ್ರು ಅಲ್ಲ ಪರೀಕ್ಷೆ ಬಿಟ್ರಿ ಓದ ಓದ ಒಂದು ಲಗ್ನಕ್ಕೆ ಹೋಗಿದ್ವಿ ಹಿಂಗ ಮಾಡಿದ್ವಿ ಪುಣ್ಣಾದ ಈ ಮಿಕ್ಕೆ ಪಡ್ಕೊಂಡು ಅಲ್ಲಿ ಕೊಂದು ಬಿಡ ಅಂತ ದಾರಿಯಾಗ ಬುಕ್ಕ ಹಿಡ್ಕೊಂಡು 13,000 ರೂಪಾಯಿ ಮುಯ್ಯ ಕಳು ಮಾಡ್ಕೊಂಡ್ಬಂದ
ಆದ್ರೆ ನನಗೂ ಕೊಟ್ಟಂಬುದು ಕೇಳಂಗಿಲ್ಲ ಅದು ನಿನ್ನಂತ ಜೊತೆಗೆ ಕೇಳ ಸಾಕಿಲ್ಲ ಬರೆಯಾಡಿ ಬರೆಯದ್ರಲ್ಲಿ ಸ್ವಲ್ಪ ಹಾಗೆ ನಮ್ಮ ಕರಟ್ ಕಿಂಗ್ ಶಂಕರನಗೌಡ ಅವರು ಬಂದ್ರು ಕರಟ್ ಕಿಂಗ್ ಶಂಕರನಗೌಡ ಅವರ ಒಂದು ಪುನೀಕರಣೆ ನಿಮ್ಗೆ ತರ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನೋಡ ಅದು ಹೇಳೋದೊಂದ ಮಾತು ಮಕ್ಕಳಿಗೆ ಉಳ್ಳ ವಿದ್ಯಾಭ್ಯಾಸ ನೋಡಿ ಕಡೆ ಜಗತ್ತ ತಿರುಗಿ ನೋಡಕ್ಕೆ ಅವ್ರು ಮಾಡ್ತಾರ ಅಂತ ಹೇಳ್ತಾ ಮದುವೆಗೆ ಬಂದಿದ್ದೀರಾ ಅಂದ್ರು ಊಟ ಮಾಡಿ ಹಚ್ಚದ ಹಾಕಿ ಪ್ರೀತಿಯಿಂದ ಆರೈಸಿ ಎಲ್ಲರೂ ಖುಷಿಯಾಗಿರಿ ಎಲ್ಲ ಇರಿ ಹೇಗೆ ಇರಿ ಮೊದಲು ಕನ್ನಡ ಮಾತಾಡಿ ಅಂತ ಹೇಳ್ತಾ ಎಲ್ರಿಗೂ ಹೇಳೋದಾಗ್ಲಿ ಜೈ ಕರ್ನಾಟಕ ಹೊಂದ ಬಂತು ನಾನು ನಮ್ಮ ಚೀಮ್ ಹೆಂಗ್ ಹೊಡಿತೀವಿ ಚಪ್ಪಳಿ ಹೊಡಿದಾರಪ್ಪ ಚಪ್ಪಳಿ ಹೇಳಿ ಹಾಗೆ ನಮ್ಮ ಯಾಟಕಿನ ಸೂರಜ್ ಕುಮಾರ್ ಅವ್ರು ಬಂದ್ರು ಯಾಟಕಿನ ಸೂರಜ್ ಕುಮಾರ್ ಅವರು ಏನ್ ಹೇಳ್ತಾರೆ ನೋಡೋಣ ಯಾವಾಗ್ಲೂ ಅಬ್ಬಜಿಯವರು ಮಾತು ಹೇಳ್ತಾ ಇದ್ರು ಹ್ಯಾಪಿ ಬರ್ತ್ಡೇ ನಮ್ಮ ಮನೆ ದೇವರು ನಾನು ಕೂಡ ಹಾಗೆ ಹೇಳ್ತಾ ಇದ್ರೆ ನೀವೆಲ್ಲ ಮನೆ ದೇವರು ಅಂತ ಬರೀದಿರಾ ಎಲ್ರು ಪ್ರೀತಿಯಿಂದ ಊಟ ಮಾಡ್ಕೊಂಡು ಅಕ್ಷತೆಗಳು ಹಾಕಿ ಎಲ್ರೂ ಸಂತೋಷ ಆಗಿರೋಣ ಅಂತ ಹೇಳ್ತಾ ಎಲ್ರು ಹೇಳೋದಾಗ್ಲಿ ಜೈಕರಡಕ ಬಂದೇ ಬಂತು ಬರೀ ಚಪ್ಪಲೇನ ಹಾಗೆ ನಮ್ಮ ಧೀರೇಂದ್ರ ಗೋಪಾಲ್ ಅವರು ಬಂದ್ರು ಧೀರೇಂದ್ರ ಗೋಪಾಲ್ ಅವರು ಏನ್ ಹೇಳ್ತಾರೆ ಬಂದ ಹೇಗೆ ಬಡಿ ದೀದಿ ನಮಸ್ಕಾರ ದೀಪ ದೀಪಗಳ ಬಡ್ಡಿ ದೀದಿ ತುಂಬಾ ಕಾಸ್ಟ್ಲಿ ಕಲ್ಲ ಬೇಕು ಮನೆ ಹೋದ್ರೆ ಎಂಟ್ರು ಬಿಡ್ತಾರಲ್ಲ ದೀಪ ಅಲ್ಲೇ ಶಿವ ಮದುವೆಗ ಬಂದಿದ್ದೀರ ಎಲ್ರು ಕೂಡ ಎಲ್ರು ಸಂತೋಷವಾಗಿ ಕ್ಷತಗಳ ಹಾಕಿ ನಗ್ನಗಿತ ಒಂದು ಫೋಟೋನ ತೆಗೆಸ್ಕೊಂಡು ಖುಷಿಯಾಗಿರಿ ಅಂತ ಅವ್ರಿಗೆ ಆಶೀರ್ವಾದ ಮಾಡಿ ಹೋಗಿ ಕಂಡ್ರಪ್ಪ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಕರ್ನಾಟಕ ಬಂದೆ ಮಾತ್ರ ಬರ್ಲಿ ಅಂತ ಶಿವ ಬರ್ರಿ ಕಣ ಚಪ್ಪಳೆನ ಇಲ್ಲಂದ್ರೆ ಎಂಟ್ರು ಹೊಡಿ ಚಾಲ ಕಂಡ್ರಣ್ಣ ಬರ್ಲಿ ಅಂತ ಕಣ ನಮಸ್ಕಾರ ಶಿವ ಹಾಗೆ ನಮ್ಮ ಟನಿಶ್ ಕೃಷ್ಣ ಅವ್ರು ಬಂದ್ರು ಟನಿಶ್ ಕೃಷ್ಣ ಅವ್ರು ಸೈಕಲ್ ತಗೊಂಡು ಹೋಗ್ತಾ ಇದ್ರು ಬಂದ್ರು ಬಂದ್ರು ಟನಿಶ್ ಕೃಷ್ಣ ಅವ್ರು ಬಂದ್ರು ನಮಸ್ಕಾರ ಕಣ್ರಲ್ಲ ಸೈಕಲ್ ತಗೊಂಡಿಂಗ್ ಹೋಯ್ತಾ ಇದ್ನ ಏನೋ ಸೌಂಡ್ ಕೇಳ್ತೀನಿ ಕಣ್ರಲ್ಲ ಊಟ ಇಡ್ಬೋದು ಅಂತ ಹೊಟ್ಟೆ ತುಂಬಾ ತಿಳ್ಕೊಳ್ಳ ನೋಡ್ತೀನಿ ಕಣ್ರಲ್ಲ ನನ್ ಸೈಕಲ್ ಯಾವನ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕಣ್ರಲ್ಲ ಸೈಕಲ್ ಸಿಕ್ಕ ಹುಡಿ ಕೊಡಿ ಕಣ್ರಣ್ಣ ಇಲ್ಲಂದ್ರೆ ಪರವಾಗಿಲ್ಲ ನನ್ನ ಅಣ್ಣನ ಬೈಕ್ ಕದ್ಕೊಂಡು ಹೋಯ್ತೀನಿ ಬರ್ಲ ಕಣ್ರಣ್ಣ ಮರೆ ಮುಟ್ಟಿಸ್ ಕೊಡಿ ಕಣ್ಣಣ್ಣ ಚಪ್ಪಲೇನ ಹಾಗೆ ನಮ್ಮ ಚಾಲೆಂಜ್ ದರ್ಶನ್ ಅವರು ಬಂದ್ರು ಚಾಲೆಂಜ್ ದರ್ಶನ್ ಅವರ ನಿಮ್ದ ತರ್ತಾ ಇದ್ದೀನಿ ನಮ್ಮ ತಾಯಿ ಲೆಕ್ಕ ಬಿದ್ದು ಗುರು ಲೆಕ್ಕ ಬಿದ್ದು ಅಪ್ಪನ ಲೆಕ್ಕ ಬದುಕು ನಮ್ ಲೆಕ್ಕ ಸಾವಿರ ಯಾರ ಲೆಕ್ಕ ತಪ್ಪು ಮಾಡ್ಕೊಂಡು ತಪ್ಪು ನಡೀಬಹುದು ತಪ್ಪ ಜೈ ಇಟ್ಕೊಂಡು ಅಣ್ಣ ಮಾತ್ರ ಕಾರ್ಮಿಕರ ತಂಗ್ ಮಾತ್ರ ಜೈಕಾಗಲ್ಲ ಹುಚ್ಚು ಬಾಯಿ ಮಗನ ಇಲ್ಲಿ ಕಟ್ಟಾಳ ಮಾಡೋ ಅಧಿಕಾರ ಇದೆ ನಮ್ಗ ನಿಮ್ಗಲ್ಲ ಮುಡಿಗೆಲ್ಲ ತಾಜ್ಮಹಲ್ ಆಗಲ್ಲ ಪ್ರೀತಿಯವರೆಲ್ಲ ಇಲ್ಲ ಮಾತ್ರ ಆಗಲ್ಲ ನಿಮ್ಮಪ್ಪ ನಿನಗೆ ಅಂತ ಬೇರೆ ಹುಡುಗ ಯಾರು ಡಿಗಂಡ ಚಂದ್ರ ಪ್ರೀತಿ ಮಾಡಕ್ಕಾಗಲ್ಲ ಮೊಬೈಲ್ ನಮಸ್ಕಾರ ಅಬಕಾರಿ ಮಿನಿಸ್ಟರ್ ಹಾಗೆ ನಮ್ಮ ಯಶ್ ಅವರು ಬಂದ್ರು ಯಶ್ ಅವರ ಒಂದು ತುಡುಕು ಡೈಲಾಗ್ ನಿಮ್ಮಿಂದ ಕರ್ತಾ ಇದ್ದೀನಿ ಡೈಲಾಗ್ ಹೇಳ್ತೀನಿ ಕೇಳ್ಕೋ ಮಂಡ್ಯಕ್ಕೆ ನಿಮ್ ಕುಣಿಯಕ್ ಫೇಮಸ್ ಕಾಲಿ ಗೆಜೆ ಬರೀ ಕಟ್ಟಿದ್ರೆ ನಿನ್ ಕೇಳದ ಕೈಯ ತಕ್ಕಂತ ಕುಡಿತಿರೋದು ಅಂತಮ್ಮ ಕಾಲು ಯಾವತ್ತಿದ್ರು ಕಾಲ್ ಕೆಳಗಿರ್ತಾರೆ ಪ್ರೀತಿ ಅಭಿಮಾನಿ ಯಾವತ್ತು ಹೃದಯದಲ್ಲಿರ್ತಾನೆ ಅಂತಮ್ಮ ಇಲ್ಲಿ ಹೀರೋಗಳು ಯಾರಿಗಾರು ಊಟ ಹಾಕಲ್ಲ ನಮಗ್ ನಾವೇ ಬೆಳಿಬೇಕು ನಮಸ್ಕಾರ ಅಂತಮ್ಮ ಬರ್ಲ ಅಂತಮ್ಮ ಇನ್ನು ಮುಂದಿನ ಸುತ್ತಲ್ಲಿ ಅನೇಕ ಚಿತ್ರ ನಟರ ಧ್ವನಿಯರ್ಕರಣ ಜೊತೆಗೆ ಮತ್ತು ರಾಜಕಾರಣಿಗಳ ಧ್ವನಿಯರ್ಕರಣ ಜೊತೆಗೆ ಮತ್ತು ಇನ್ನೂ ಅನೇಕ ಕಾಮಿಡಿಗಳ ಜೊತೆಗೆ ನಿಮ್ಮನ್ನು ಹೊಂದಿಸಲು ಮತ್ತೆ ಬರ್ತೀನಿ ಅಂತ ಹೇಳ್ತಾ ದಯವಿಟ್ಟು ಒಂದೇ ಒಂದು ಮಾತು ತಪ್ಪಾಗಿದ್ರೆ ಚಮಿಸ್ಬೇಕು ಸರಿಯಾಗಿದ್ರೆ ಪುಟ್ಟ ಕಲಾ ಚಪ್ಪಳೆ ಮುಖಾಂತರ ಕೇಳ್ತಾ ಎಲ್ಲರೂ ಒಳ್ಳೆಯದಾಗಲಿ ಜೈ ಕರ್ನಾಟಕ ಒಂದೇ ಮಾತು